ನೋಡಿ, ಯಡಿಯೂರಪ್ಪನವರು ನಮ್ಮ ಪಕ್ಷದಲ್ಲಿ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೆ ಅದಕ್ಕೆ ಬದ್ಧರಾಗಿರ್ಬೇಕು, ಯಾಕಂದ್ರೆ ಪಕ್ಷದ ಸಿಸ್ಟಮ್ ಆ ರೀತಿಯಾಗಿದೆ. ಸೊ ಹಾಗಾಗಿ ಅದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಇವತ್ತಿಗೂ ಅವರೇ ನಮ್ಮ ನಾಯಕರು, ಮುಂದೇನೂ ಅವ್ರು ನಮ್ಮ ನಾಯಕರಾಗಿರ್ತಾರೆ. ನೋಡಿ, ಮುಖ್ಯಮಂತ್ರಿ ಅಂತ ಹೇಳೋದು ಒಂದು ಸ್ಥಾನ ಅಷ್ಟೇ, ಆದ್ರೆ ವ್ಯಕ್ತಿಗತವಾಗಿ ಯಡಿಯೂರಪ್ಪನವ್ರಿಗಿರೋ ಅಂತ ಒಂದು ಪಕ್ಷದ ಸಂಘಟನೆ ಇರಬಹುದು, ಮತ್ತು ಅವರು ಬೆಳೆದ ಬಂದಂತ ಹಾದಿ ಇರಬಹುದು. ಅವರು ಪಕ್ಷ ಇಲ್ಲದೆ ಇದ್ದಾಗ ಕೂಡ ಪಕ್ಷವನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೋರಾಟದ ಮುಖಾಂತರ ಪಕ್ಷವನ್ನ ತಂದಂತವ್ರು. ನಾವೆಲ್ಲ ಪಕ್ಷ ಉತ್ತಮ ಸ್ಥಾನದಲ್ಲಿದ್ದಾಗ ಪಕ್ಷಕ್ಕೆ ಬಂದಿರೋಂಥವ್ರು. ಆದ್ರೆ ಯಡಿಯೂರಪ್ಪನವರ ಶ್ರಮ ಇದೆಯಲ್ಲ, ಅದು ಬಹಳಷ್ಟಿದೆ. ಇದೊಂದು ಸ್ಥಾನ ಅಷ್ಟೇನೆ ಮುಖ್ಯಮಂತ್ರಿ ಅನ್ನೋಂಥ. ಖಂಡಿತ ಏನು ಒಡೆತ ಕೊಡೋದಿಲ್ಲ. ನಮ್ಮ ಪಕ್ಷ ವ್ಯಕ್ತಿಗಿಂತ ಪಕ್ಷ ಆಧಾರಿತ, ಕಾರ್ಯಕರ್ತರ ಆಧಾರಿತ ಪಕ್ಷ. ಹಾಗಾಗಿ ಯಡಿಯೂರಪ್ಪನವರು ನಮ್ಮ ನಾಯಕರಾಗಿ ಮುಂದುವರಿತಾರೆ. ಅವರು ಪಕ್ಷ ಸಂಘಟನೆಯಲ್ಲಿ ನಮ್ಮಂತ ಸಣ್ಣವರಿಗೆ ಮಾರ್ಗದರ್ಶನ ಮಾಡೋ ಮುಖಾಂತರ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರೆಲ್ಲ ನಮ್ಮ ಜೊತೆಯಲ್ಲಿರ್ತಾರೆ.